ಹೊಸ ಸಂಸತ್ ಭವನಕ್ಕೆ ಇವತ್ತು ಕಾಲಿಡ್ತಾ ಇದ್ದಾರೆ ಸೊ ಈಗ ಹಳೆ ಸಂಸತ್ ಭವನದಲ್ಲಿ ಫೋಟೋ ಶೂಟ್ ಕೂಡ ಮಾಡ್ತಾ ಇದ್ದಾರೆ ಒಂದು ಇತಿಹಾಸದ ಪುಟಗಳಲ್ಲಿ ಸೇರಲಿದೆ ಇವತ್ತಿನ ಈ ದಿನ ಆ ಫೋಟೋ ಕೂಡ ಹಳೆ ಸಂಸತ್ ಭವನಕ್ಕೆ ವಿದಾಯವನ್ನ ಹೇಳ್ತಾ ಇದ್ದಾರೆ ವಿದಾಯದ ಭಾಷಣ ನಿನ್ನೆನೆ ಪ್ರಧಾನಿಗಳು ಮಾಡಿದ್ರು ಹಳೆ ಸಂಸತ್ ಭವನದ ಮುಂದೆ ಒಂದು ಗ್ರೂಪ್ ಫೋಟೋವನ್ನ ತೆಗೆದುಕೊಳ್ಳುತ್ತಾ ಇದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಪ್ರಧಾನಿ ಮೋದಿ ಅವರು ಸೋನಿಯಾ ಗಾಂಧಿಯವರು ಅವರು ಖರ್ಗೆ ಅವರು ಎಲ್ಲಾ ಸಂಸದರ ಗ್ರೂಪ್ ಫೋಟೋ ಈಗ ನಡೀತಾ ಇರೋದು ಸೊ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಹಳೆ ಸಂಸತ್ ಭವನದ ಮುಂಭಾಗದಲ್ಲಿ ಇದು ಪ್ರಧಾನಿಗಳು ಸಂಸದರ ಜೊತೆಗೆ ಒಂದು ಗ್ರೂಪ್ ಫೋಟೋನ ತೆಗೆದುಕೊಳ್ಳೋಕೆ ಬರ್ತಾ ಇದ್ದಂತ ಸಂದರ್ಭ ಸೊ ಈಗ ಹೊಸ ಸಂಸತ್ ಭವನಕ್ಕೂ ಕೂಡ ಕಾಲಿಡ್ತಾರೆ ಮಧ್ಯಾಹ್ನ ಒಂದು ಹದಿನೈದಕ್ಕೆ ಲೋಕಸಭೆ ಕಲಾಪ ಆರಂಭವಾಗುತ್ತೆ ಅದು ನೂತನವಾಗಿ ನಿರ್ಮಾಣಗೊಂಡಿರುವಂಥ ಸಂಸತ್ ಭವನದ ಒಳಗಡೆಗೆ ಅಲ್ಲಿ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಈಗ ಸದ್ಯಕ್ಕಂತೂ ಹೊಸ ಸಂಸತ್ ಭವನದಲ್ಲಿ ಇವತ್ತಿನಿಂದ ಕಲಾಪ ಆರಂಭವಾಗ್ತಾ ಇರೋದು ಸೊ ಹಳೆ ಸಂಸತ್ ಭವನದ ಮುಂಭಾಗದಲ್ಲಿ ತೆಗೆದುಕೊಳ್ತಾ ಇರುವಂಥ ಫೋಟೋ ಶೂಟ್ ನೋಡ್ತಾ ಇದೀರ ಆ ಬ್ಯಾಚ್ ಮುಕ್ತಾಯವಾಯಿತು ಹೊಸ ಬ್ಯಾಚ್ ಬಂದರೂ ಕೂಡ ಅದು ಹೊಸ ಕಟ್ಟಡದಲ್ಲಿ ಹೋಗ್ತಾರೆ ಹಳೆ ಕಟ್ಟಡದಲ್ಲಿ ಈಗ ಇರೋದಿಲ್ಲ ಸೊ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಪ್ರಧಾನಿ ಮೋದಿಯವರು ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ ಈ ಗ್ರೂಪ್ ಫೋಟೋ ಅಲ್ಲಿ ಭಾಗಿಯಾಗಿದ್ದಾರೆ ಕಾರಣ ದಟ್ಸ್ ಅ ಮೆಮೊರಬಲ್ ಡೇ ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ಳಲಿರುವಂತಹ ಒಂದು ಫೋಟೋ ಇದು ಆ ಸಂಸತ್ ಭವನದ ಜೊತೆಗೆ ನಂಟು ಸಂಸತ್ ಭವನದ ಜೊತೆಗೆ ಆ ಬಾಂಧವ್ಯ ಬಹಳಷ್ಟು ಜನರು ಕಣ್ಣೀರದ ವಿದಾಯವನ್ನು ಕೂಡ ಹಾಕ್ತಾರೆ ಕಾರಣ ಸುದೀರ್ಘವಾಗಿ ಆ ಸಂಸತ್ ಭವನದ ಜೊತೆಗೆ ಅವರೊಂದು ನಂಟಿರುತ್ತೆ ಈಗ ನಾವು ವಾಸ ಮಾಡುವಂಥ ಯಾವುದಾದ್ರು ಒಂದು ಹಳೇ ಮನೆ ಇದ್ದರೆ ಬಹಳ ವರ್ಷಗಳಿಂದ ಅದ್ರ ಜೊತೆಗಿದ್ರೆ ಆ ಮನೆಯನ್ನು ಕೆಡಬೇಕಾದ್ರು ಅಥವಾ ಮನೆಯಿಂದ ಬೇರೆ ಕಡೆ ಹೋಗಬೇಕಾದರೂ ಅದೊಂಥರ ಬಾಂಧವ್ಯ ಇರುತ್ತೆ ಎಸ್ಪೆಷಲಿ ಸಂಸತ್ತಲ್ಲಿ ಅಂತಂದಾಗ ಅವ್ರಿಗೆ ಏನೇ ಎಲ್ಲ ಸಿಕ್ಕಿದ್ರೂ ಕೂಡ ಸಂಸತ್ನಿಂದ ಸಿಕ್ಕಿರುತ್ತೆ ಸೊ ಆ ಸಂಸತ್ ಜೊತೆಗೆ ಒಂದಿಷ್ಟು ಬಾಂಧವ್ಯ ಇರುತ್ತೆ ಒಂದು ಬಾರಿ ಆದವ್ರಿಗೇ ಬಹಳ ನಂಟಿರುತ್ತೆ ಇನ್ನು ಐದೈದು ಬಾರಿ ಹತ್ತತ್ತು ಬಾರಿ ಸಂಸದರಾಗಿರುವಂಥವ್ರು ಯಾವ ರೀತಿಯಾದಂಥ ಅಲ್ಲಿ ಆ ಬಾಂಧವ್ಯವನ್ನು ಇಟ್ಕೊಂಡಿರ್ತಾರೆ ಸೊ ಅದೆಲ್ಲವೂ ಕೂಡ ಈಗ ಅವರು ನೆನಪು ಮಾಡ್ಕೊಳ್ತಾರೆ ಮೆಲಕ್ ಹಾಕೊಳ್ತಾರೆ ಅದ್ರ ಜೊತೆಗೆ ಒಂದಿಷ್ಟು ಕಣ್ಣೀರದ ವಿದಾಯವನ್ನು ಹಾಕ್ಕೊಂಡು ಹೊಸ ಕಟ್ಟಡಕ್ಕೆ ಹೋಗಲೇಬೇಕು ಹೋಗ್ತಾರೆ ಬಟ್ ದ ಮೆಮೊರೇಬಲ್ ಡೇ ಅಂತ ಹೇಳೋಕ್ಕೆ ಇದೊಂದು ಗ್ರೂಪ್ ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಿ ಈ ಫೋಟೋ ಅಚ್ಚಳಿಯದೆ ಉಳಿಯುವಂತಹ ಒಂದು ಫೋಟೋ ಈ ಸಂಸತ್ ಭವನದ ಜೊತೆಗೆ ಅದು ಯಾವಾಗಿದ್ರೂ ಕೂಡ ತಳಕ್ ಹಾಕಿಕೊಳ್ಳುತ್ತೆ ಕೊನೆಯದಾಗಿ ಇಲ್ಲಿದ್ದಂಥ ಸಂಸದರು ಅನ್ನುವಂಥದ್ದನ್ನು ಇದು ಫೋಟೋ ಇರುತ್ತೆ ಸೊ ಈಗ ಪ್ರಧಾನಿಗಳು ಆಗಮಿಸಿದರೂ ಎಲ್ಲ ಫೋಟೋ ಸೆಷನ್ ಕೂಡ ಆಗಿದೆ ಮಧ್ಯಾಹ್ನ ನೂತನ ಸಂಸತ್ ಭವನದಲ್ಲಿ ಕಲಾಪ ಆರಂಭವಾಗುತ್ತೆ ನಿನ್ನೆ ಸಂಪೂರ್ಣವಾಗಿ ಇಡೀ ಸಂಸತ್ತು ಹೇಗೆ ಬಂತು ಏನು ಎತ್ತ ಎಲ್ಲವನ್ನು ಕೂಡ ಪ್ರಧಾನಿಗಳು ಮಾತನಾಡಿದರು